ದಿನಗಳಿಂದ ಅಥಣಿ ಮತಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಕಣ್ಮರೆಯಾಗಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯದರ್ಶಿ ಪ್ರಮೋದ್ ಹಿರೇಮನಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಅಥಣಿ ಮತಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದೆ ಕಣ್ಮರೆಯಾಗಿರುತ್ತಾರೆ ಮತ್ತು ಅವರನ್ನ ಯಾರೋ ಕಿಡ್ನಾಪ್ ಮಾಡಿ ಗೃಹಬಂಧನದಲ್ಲಿ ಇರಿಸಿರುವ ಸಾಧ್ಯತೆ ಇದೆ ಎಂದು ಅಥಣಿ ಕಾಂಗ್ರೆಸ್ ಪಕ್ಷದ ಯೂತ್ ಕಾರ್ಯದರ್ಶಿ ಪ್ರಮೋದ್ ಹಿರೇಮನಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಾಸಕ ಮಹೇಶ್ ಕುಮಟಳ್ಳಿ ಅವರಿಗೆ ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ ಮಾಡಿದ್ದರೂ ಕೂಡ ಅವರು ಸದನಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಈ ದೂರು ದಾಖಲಿಸಿದ್ದಾರೆ ಎಂದು ಅವರು ಹೇಳಿದರು. ಶಾಸಕರು ಕಳೆದ ಕೆಲ ತಿಂಗಳಿಂದ ಅಥಣಿ ಮತಕ್ಷೇತ್ರದಲ್ಲಿ ಕಾಣಿಸದೆ ಅವರು ಕಾರ್ಯಕರ್ತರಿಗಾಗಲಿ ಮುಖಂಡರಿಗಾಗಲಿ ನಾಯಕರಿಗಾಗಲಿ ಸಂಪರ್ಕಕ್ಕೆ ಬಾರದೆ ಮತ್ತು ಅಥಣಿ ಕಾಂಗ್ರೆಸ್ಸಿನ ಯಾವೊಂದು ಕಾರ್ಯಕ್ರಮಗಳಿಗೂ ಕೂಡ ಅವರು ಗೈರ್ಹಾಜರಾಗಿ ಅವರು ಕ್ಷೇತ್ರದ ಸಮಸ್ಯೆಗಳನ್ನು ಆಲಿಸದೆ ಇವತ್ತು ಎಲ್ಲಿ ಇದ್ದಾರೆ ಅನ್ನುವುದು ನಮಗೆ ತಿಳಿಯದಾಗಿದ್ದ ಕಾರಣ ನಾವು ಅವರ ವಿಷಯವಾಗಿ ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಸಮನ್ವಯ ಸಮಿತಿಯ ಅಧ್ಯಕ್ಷರಾದ ಸಿದ್ದರಾಮಯ್ಯನವರು ಎರಡು ಸಾರಿ ಅವರಿಗೆ ನೋಟಿಸ್ ಮಾಡಿದರೂ ಕೂಡ ಯಾವುದೇ ಸಂಪರ್ಕಕ್ಕೆ ಬಂದಿರುವುದಿಲ್ಲ. ಆದ ಕಾರಣ ಈಗ ಅವರು ಯಾರದೋ ಒಂದು ಗೃಹ ಬಂಧನದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಸಂಶಯದಿಂದ ನಾವು ತಿಳಿದು ಬಂದ ಕಾರಣ ಇವತ್ತು ಅಥಣಿ ಪೊಲೀಸ್ ಠಾಣೆಗೆ ನಾನು ಬಂದು ನಾನು PSI ಅವ್ರ ಜೊತೆ ನಾನು ಮಾತನಾಡಿ ಮತ್ತು ಮೇಲಾಧಿಕಾರಿಗಳಾದ DYSP ಅವ್ರ ಜೊತೆ ಕೂಡ ನಾವು ಮಾತನಾಡಿ ಅವ್ರನ್ನ ಎಲ್ಲಿದ್ರೂ ಕೂಡ ಅವ್ರನ್ನ ಹುಡುಗಿ ಕೊಡಬೇಕು, ಅವರ ಬಗ್ಗೆ ತನಿಖೆ ಮಾಡಬೇಕು ಅಂತ ನಾನು ಇವತ್ತು ಫಿರ್ಯಾದಿಯನ್ನು ಸಲ್ಲಿಸಿದ್ದೇನೆ. ಆ ಫಿರ್ಯಾದಿಗೆ ಅವರು ರಿಸೂಡ ಕಾಪಿಯನ್ನು ಕೂಡ ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಶಾಸಕರು ಎಲ್ಲಿದ್ದರೂ ಕೂಡ ಅವರ ಮೇಲೆ ತನಿಖೆಯಾಗಿ ಅವರು ಜನಸಂಪರ್ಕಕ್ಕೆ ಬರಬೇಕು ಅನ್ನುವುದು ನಮ್ಮ ಒತ್ತಾಯ ಇದೆ.